ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷ ಒಂದು ತಿಂಗಳಲ್ಲಿ ಒಂದು ರೀತಿ ಎಲ್ಲ ಕಡೆ ಅವರು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿಕೊಂಡು ಇವತ್ತು ಕರ್ನಾಟಕದಲ್ಲಿ ಕುಡಿಯೋ ನೀರಿಗೂ ಕೂಡ ಇಡೀ ಕರ್ನಾಟಕದಲ್ಲಿ ಕುಲುಷಿತವಾದಂತ ನೀರನ್ನ ಸೇವಿಸಿ ಸ್ವತಃ ಸಿಎಂ ಅವರ ಕ್ಷೇತ್ರದಲ್ಲಿ ವರ್ಣಾದಲ್ಲಿ ಕಾಲುಂಡಿ ಗ್ರಾಮದಲ್ಲಿ ಸಾವಾಗಿದೆ. ಸ್ವತಃ ಸಿಎಂ ಅಂದರೆ ಮುಖ್ಯಮಂತ್ರಿಗಳ ಮೂಗಿನಡಿಯಲ್ಲೇ ಅವರ ಕ್ಷೇತ್ರದಲ್ಲೇ ಅವರಿಗೆ ಕುಡಿಯೋ ನೀರು ಕೊಡುವಂತ ಯೋಗ್ಯತೆಯನ್ನ ಈ ಸರ್ಕಾರ ಕಳ್ಕೊಂಡಿದೆ. ಸ್ವತಃ ಸಿಎಂ ಅವರ ಕ್ಷೇತ್ರದಲ್ಲಿ ಇವತ್ತು ತುಮಕೂರಲ್ಲಿ ಸುಮಾರು 6 ಜನರ ಸಾವಾಗಿದೆ ಅಂತ ಪ್ರಾಥಮಿಕ ವರದಿ ಬಂದಿದೆ. ಮಧುಗಿರಿ ಜಿಲ್ಲೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚನ್ನೇನಹಳ್ಳಿ ಗ್ರಾಮದಲ್ಲಿ 6 ಜನ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೆ, ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವರು ಇದನ್ನ ಒಂಥರ ಇಲ್ಲ ಅದಲ್ಲ, ಏನೋ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಲಿವರ್ ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ ಇತ್ತು, ಈ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ವರದಿ ಕೇಳಿದಾಗ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸತ್ತಿರೋದು ಅಲ್ಲಿ ಜನ ಹೇಳೋದು, ಮಾಧ್ಯಮದಲ್ಲಿ ಬಂದಿರುವಂತಹ ಎಲ್ಲ ವರದಿನೂ ಕೂಡ ನಾನು ಅದ ನೀರನ್ನ ಪರೀಕ್ಷೆ ಮಾಡಿದ್ದೀರಾ ಅಂತ ಕೇಳಿದೆ. ಪರೀಕ್ಷೆ ಮಾಡಿದಿರಿ, ನೀರು ಕುಲುಷಿತ ನೀರು ಅಂತ ಬಂದಿದೆ ಅಂತ. ಅಲ್ಲ ರೀ, ಕುಲುಷಿತ ನೀರಂತ ಬಂದ ಮೇಲೆ ನೀವು ಹೆಂಗ್ರಿ ಕಿಡ್ನಿ ಲಿವರ್ಗೆಲ್ಲ ಹೊಟ್ಟೋದ್ರಿ ಅಂತ ಹೇಳಿದ್ರೆ ಅದಕ್ಕೆ ಮಾತಿಲ್ಲ. ವರದಿ ಕೇಳಿದ್ದೀನಿ ನಾನೀಗ, ಎಲ್ರಿಗೂ ಕಿಡ್ನಿ ಬರ್ತದೆ 6 ಜನಕ್ಕೂ ಅಂದ್ರೆ ಇರೋರೆಲ್ಲರಿಗೂ ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು ಅಥವಾ ಇನ್ನೊಂದೇನೋ ಜಾಂಡೀಸ್ ಏನೋ ಒಂದು ಹೇಳ್ತಾ ಇದ್ದಾರೆ. ಇರ್ಬೋದು ಮನುಷ್ಯನಿಗೆ, ಎಲ್ಲಾ ಮನುಷ್ಯರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ಒಬ್ರಿಗೆ ಶುಗರ್ ಇರ್ತದೆ, ಬಿಪಿ ಇರ್ತದೆ, ಏನೇನೋ ಇದ್ದೇ ಇರ್ತದೆ. ಕಾಯಿಲೆ ಇಲ್ದಿರೋ ಮನುಷ್ಯ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನೆಗಡಿನೋ ಕೆಮ್ಮೋ ಜ್ವರನೋ ಲಂಗ್ಸ್ ಪ್ರಾಬ್ಲಮೋ ಏನೋ ಇದ್ದೇ ಇರ್ತದೆ. ಅದನ್ನೆಲ್ಲ ಇದು ಸಬೂಬು ಮಾಡಿಕೊಂಡು 6 ಜನ ಸತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಕೊಪ್ಪಳದಲ್ಲಿ ಕೂಡ ಈ ಕುಲುಷಿತ ನೀರು ಕುಡಿದು 6 ಜನ ಆಸ್ಪತ್ರೆಗಳನ್ನ ಸೇರ್ತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಕುಲುಷಿತ ನೀರನ್ನ ಕುಡಿದು ಸಾವು ನೋವಾಗ್ತಾ ಇದೆ. ಕರ್ನಾಟಕ ಸರ್ಕಾರ, ನಾನು ಹೇಳ್ದಲ್ಲ ಕಾಂಗ್ರೆಸ್ ಬಂದ ಮೇಲೆ ಪಾಪರ್ ಆಗಿರೋದಕ್ಕೆ ಇದು ಸ್ವತ್ತಾಗೆ ಅಂದ್ರೆ ಟ್ಯಾಂಕರ್ಗಳ ಕ್ಲೀನ್ ಮಾಡೋಕ್ಕೂ ನಿಮ್ಮ ಹತ್ರ ಹಣಗತಿ ಇಲ್ಲ. ಟ್ಯಾಂಕರ್ಗಳಿಗೆ ಏನ್ ಕೆಮಿಕಲ್ ಯೂಸ್ ಮಾಡಿ ಅದನ್ನ ಕ್ಲೀನ್ ಮಾಡಬೇಕಾಯಿತು, ಅದಕ್ಕೂ ಹಣ ಇಲ್ಲ ನಿಮ್ಮ ಹತ್ರ. ಯಾವ್ಯಾವ ಏಜೆನ್ಸಿಗಳಿತ್ತು, ಪ್ರತಿ ವರ್ಷ 3 ತಿಂಗಳು ಒಂದ್ಸರಿ ಕ್ಲೀನ್ ಮಾಡಬೇಕಾಗಿತ್ತು, ಅದಕ್ಕೆ ಹಣ ಸರಿಯಾಗಿ ಪಾವತಿ ಮಾಡದೆ, ಅದಕ್ಕೆ ಹಣ ಸರಿಯಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗದೇ ಇರೋದ್ರಿಂದ ನಿಮಗೂ ಗೊತ್ತಿದೆ. ಮುಖ್ಯಮಂತ್ರಿ ಅದನ್ನೇ ಹೇಳ್ತಾ ಇದ್ದಾರಲ್ಲ ಎಂಎಲ್ಎಗಳಿಗೆ, ಏನು ಕೇಳಬೇಡಿ, ಏನು ಕೇಳಬೇಡಿ, ಯಾರೇ ಕೇಳಿದ್ರು ಗ್ಯಾರಂಟಿ 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 ಅಂತ ಹೇಳಿ ಹಣ ಮಾತ್ರ ಯಾವುದೋ ಒಂದು ಪೈಸಾ ಹೇಳಬೇಡಿ ಅಂತ. ಮೊನ್ನೆ ಡಿ ಕೆ ಶಿವಕುಮಾರ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಎಂಎಲ್ಎಗಳು ಅನುದಾನ ಕೇಳಿದಾಗ ಬಾಯಿ ಮುಚ್ಚಿಕೊಂಡು ಇರಬೇಕು ಅಂತ ಹೇಳಿದ್ದಾರೆ. ಇದೇ ಪದ ಬಂದಿದೆ ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅಂದ್ರೆ ಇವತ್ತು ಈ ಸಾವಿಗೆ, ಈ ಕುಲುಷಿತ ನೀರಿನ ಸಾವಿಗೆ ಸರ್ಕಾರನೇ ನೇರ ಹೊಣೆಗಾರಿಕೆ. ಈ ಸಾವಿಗೆ ಅವರೇ ಕಾರಣ. ಉತ್ತರ ಕೊಡಬೇಕು ಸರ್ಕಾರ, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಈ ಸಾವಿಗೆ ನಿಮ್ಮ ನೆಗ್ಲಿಜಿಯನ್ಸೇ ಕಾರಣ, ದೇವರಲ್ಲ. ಏನೋ ಮಳೆ ಬರಲಿಲ್ಲ, ಬರಗಾಲ ಬಂತು ಅಂತ ಹೇಳಕ್ಕೆ ದೇವರ ಮೇಲೆಲ್ಲ ನೀವು ಆಪಾದನೆ ಮಾಡೋಕ್ಕಾಗಲ್ಲ. ಹಣ ಬಿಡುಗಡೆ ಮಾಡದೆ ಆ ಕುಲುಷಿತ ನೀರನ್ನ ಕುಡಿದು ಇವತ್ತು ಸಾವನ್ನ ಅಪ್ಪಿದ್ದಾರೆ. ಅದಕ್ಕೆ ನೂರಾರು ಸಬೂಬುಗಳು ಹೇಳ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ಸಬೂಬು ಹೇಳಿದ್ರು, ಏನೋ ಜಾತ್ರೆ ನಡೀತಾ ಇತ್ತಂತೆ, ಆ ಜಾತ್ರೆಯಲ್ಲಿ ಯಾಮಾರ್ಬಿಟ್ರಂತೆ, ಅದಕ್ಕೆ ನೀರು ಕುಲುಷಿತ ಆಗೋಯ್ತು ಅಂತ. ನಿಮ್ ಜವಾಬ್ದಾರಿ ರೀ, ಜಾತ್ರೆ ಪ್ರತಿ ವರ್ಷ ನಡೀತತೆ ರಾಜ್ಯದಲ್ಲಿ, ಲಕ್ಷಾಂತರ ಕಡೆ ಜಾತ್ರೆ ನಡೀತತೆ. ಹಂಗಾರೆ ಎಲ್ಲಾ ಜಾತ್ರೆಯಲ್ಲೂ
ಸಾಯ್ಬೇಕಂಗಾರೆ ಕ್ರಮ ತೆಗೆದುಕೊಳ್ಬೇಕಾದ್ರೆ ನಿಮ್ ಕರ್ತವ್ಯ ತಾನೆ. ಜಾತ್ರೆ ಇದೆ ಅಂದ್ರೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು. ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಹೋಗ್ಬೇಕಾಯ್ತು, ಅಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕಾಯ್ತು. ಏನು ಮಾಡದೆ ಜಾತ್ರೆ ಮೇಲೆ ಮತ್ತೆ ಅವರ ಆರೋಗ್ಯದ ದಾಖಲೆಗಳನ್ನೆಲ್ಲ ಹುಡ್ಕಕ್ ಹೋಗಿದ್ದೀರಲ್ಲ. ಏನ್ ಹೇಳ್ದ ಕಾಂಗ್ರೆಸ್ ಇವರು ಸರ್ಕಾರ ಹೇಳ್ಕೊಟ್ರ ನಿಂಗೆ ಹೇಳಿ ಅಂತೇಳಿ. ಅದರಿಂದ ನೇರವಾಗಿ ಈ ಸಾವಿಗೆ ಸರ್ಕಾರನೇ ಕಾರಣ. ಅದು ಉತ್ತರ ಕೊಡಬೇಕು ರಾಜ್ಯದ ಜನತೆಗೆ. ನಿಮ್ದು 5 ಗ್ಯಾರಂಟಿ ಅಲ್ಲ, ಇನ್ನು 50 ಗ್ಯಾರಂಟಿ ಕೊಡಿ, ನಮ್ದೇನು ಸಮಸ್ಯೆ ಇಲ್ಲ. ಆದರೆ ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ವೋ ನಿಮಗೆ? ಮನುಷ್ಯತ್ವ ಬೇಡವಾ ನಿಮಗೆ? ಒಂದು ಸ್ವಲ್ಪ ಮನುಷ್ಯತ್ವ ಉಪಯೋಗ ಮಾಡಿ ಮುಖ್ಯಮಂತ್ರಿಗಳೇ. ಮನುಷ್ಯತ್ವ ಇಲ್ವಾ ನಿಮಗೆ? ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕುರ್ಚಿಯಲ್ಲಿ ಯಾಕೆ ಕೂತ್ಕೊಂಡಿದ್ದೀರ ನೀವು? ಸರ್ಕಾರ ಕುರ್ಚಿಯಲ್ಲಿ ಯಾಕೆ ಕೂತ್ಕೊಂಡಿದ್ದೀರ? ನಾನು 15 ಸರಿ ಬಜೆಟ್ ಅನ್ನ ಮಂಡನೆ ಮಾಡಿದೀರ ಅಂತ, ಇದಕ್ಕೆ 15 ಸರಿ ನೀವು ಬಜೆಟ್ ಮಾಡಿರೋದು? ಕುಡಿಯೋ ನೀರಿಗೆ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ ನಿಮಗೆ?